ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಿಸಿಲಿನ ತಾಪ ಹೆಚ್ಚಾಗ್ತಿದ್ದಂತೆನೆ ಏನೋ ಲೋಕ ಸಮರ ಹೆಚ್ಚಾಗ್ತಾ, ಪ್ರಚಾರದ ಕಾವು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಒಂದು ಹಂತದ ಚುನಾವಣೆ ಮುಕ್ತಾಯ ಆಗಿರ್ತಕ್ಕಂಥದ್ದು. ಇನ್ನೇನು ಕೇವಲ ಉತ್ತರ ಕರ್ನಾಟಕ ಭಾಗದಲ್ಲೂ ಸಹ ಏನು 14 ಕ್ಷೇತ್ರಗಳಲ್ಲಿ ಚುನಾವಣೆಗೆ ದಿನಾಂಕ ಹತ್ತಿರ ಆಗ್ತಿದ್ದಂತೆನೆ ಏನು ಅಭ್ಯರ್ಥಿಗಳ ಪರ ಪ್ರಚಾರ ಜೋರಾಗಿ ನಡೀತಾ ಇರ್ತಕ್ಕಂಥ. ಅಷ್ಟೇ ಅಲ್ಲ, ಇವತ್ತು ಬಾಗಲಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಬೃಹತ್ ಸಮಾವೇಶವನ್ನ ನಡೆಸ್ತಾ ಇದ್ರೆ, ಈ ಒಂದು ಸಮಾವೇಶಕ್ಕೆ ಏನು 85 ವರ್ಷದ ವೃದ್ಧೆ ಮಹಿಳೆಯು ಸಹ ಇಲ್ಲಿಗೆ ಬಂದಿರತಕ್ಕಂಥದ್ದು. ಅವರನ್ನ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಅಜ್ಜಿ ಇಷ್ಟು ವಯಸ್ಸಾದ್ರೂ ಸಹ ಇಂತಹ ಬಿಸಿಲಿನಲ್ಲಿ ಬಂದಿರತಕ್ಕಂಥದ್ದು ಪ್ರಚಾರದ ಸಭೆಯಲ್ಲಿ ಏನ ಯಾಕೆ ಅವ್ರು ಇಷ್ಟು ಬಿಸಿಲಲ್ಲಿ ಬಂದಿರತಕ್ಕಂಥದ್ದು ಅನ್ನೋದನ್ನ ಮಾತಾಡ್ಸೋಣ. ಅಮ್ಮಾಜಿ ಎಲ್ಲಿಂದ ಬಂದಿದ್ರಿ, ಯಾವ ಊರು ನಿಮ್ದು? ನಾನು ಬಾಗಲಕೋಟೆ ಬಂದಿನ್ರಿ, ನವನಗರ. ಇಲ್ಲಿಗೆ ಮೋದಿ ಅವ್ರು ನೋಡ್ಲಕ್ಕ ಬಂದ್ರು, ಏನು ಸಮಾವೇಶದಲ್ಲಿ ಏನ್ ಭಾಷಣ ಕೇಳಕ್ ಅಂತ ಬಂದ್ರು. ಈ ಬಿಸಿಲಿನಾಗ ಮಂದಿನೇ ಜನ ಜಲ್ದಿ ಬರೋದಲ್ಲ, ಅಂತಂದ್ರೆ ನೀವು ಜಲ್ದಿ ಬಂದು ಕೂತಿರಲ್ಲ. ನೋಡ್ರಿ, ಮುಂದೆ ಜಾಗ ಬೇಕು. ಈ ಹಂಬಲದಿಂದ ನಾನು ಬೇಗ ಬಂದೀನಿ ಮನೆಯಿಂದ. 8 ನಾಷ್ಟ ತಿಂದೇನ್ರಿ, 8. ಇನ್ನು ಇಲ್ಲಿ ಕೂಡುದದು ಅಂತೂ ಗೊತ್ತದ, ನಾ ಪೇಪರ್ ಓದ್ತೀನಿ. ನಾ ಮಹಾರಾಷ್ಟ್ರದಾಗ ಇದ್ದೆ, ಅಲ್ಲಿಂದ ಕನ್ನಡ ಬರ್ತಿರಲಿಲ್ಲ. ನಮ್ಮ ಮನೆಯವರು ಮದುವೆ ಆದ ಕೂಡಲೇ ಕನ್ನಡ ಕಲ್ಸಕ್ಕೆ ಶುರು ಮಾಡಿದರು. 7 ತನಕ ಕನ್ನಡನೂ ಪಾಸ್ ಆಗಿನಿ. ಇಲ್ಲಿ ಮರಾಠಿ ಸ್ಕೂಲ್ ಒಳಗೆ ಟೀಚರ್ ಅಂತ 1970 ಇಲ್ಲಿ ಬಂದೆ. ಅಲ್ಲಿ ತನಕ ಅಲ್ಲಿ ಅದಕ್ಕಿಂತ ಮೊದಲು ಮಹಾರಾಷ್ಟ್ರದಾಗ ಇದ್ದೆ ನಾ ಜಾಬ್ ಮಾಡ್ಲಿಕ್ಕೆ ಇದ್ದೆ ಅಲ್ಲಿ. ಆವಾಗ ಇಲ್ಲಿ ಬಂದ ಕೂಡಲೇ ಕಾಂಗ್ರೆಸ್ ಸರ್ಕಾರ ಇತ್ತು ಬಿಡ್ರಿ. ಈ 14 ಏನು ಬಂದ್ರಲ್ಲ, ಅವಾಗ ನಡೆದು ಮೋದಿಗೆ ನೋಡೋ ಹಂಬಲ್ ಭಾಳ. ಇಡೀ ಜಗತ್ತಿಗೆ ಅವ್ರದ್ದು ಮಾದರಿ ಆದರ್ಶ ಜೀವನ, ಆದರ್ಶ ಜೀವನ. ಅವರು ದಸರಿ ಒಳಗೆ 10 ದಿನ ಉಪವಾಸ ಮಾಡೋದು, ಅದು ಏನು ಹಣ್ಣಿಲ್ಲ ಹಂಪ್ಲಿಲ್ಲ, ಭಕ್ತ ಲಿಂಬೆಹಣ್ಣು ಸರ್ಬತ್ ಕುಡಿದು ಉಪವಾಸ ಮಾಡೋದು. ಅಜಬ್ ಅದ, ಅದು ಅಜಬ್. ಇಷ್ಟು ವಯಸ್ಸಾದರೂ ಯಾವ ಬೇಕಾದ ದೇಶಕ್ಕೆ ಹೋದ್ರೂ ಅವರು ಕೇವಲ ಅಂದ್ರೆ ಕೇವಲ ರಸದ ಮೇಲೆ ಮಾಡ್ಯಾರ ಇದು ಲಿಂಬೆಹಣ್ಣಿನ ರಸ ಜ್ಯೂಸ್ ತೊಗೊಂಡು. ಮತ್ತು ಇಡೀ ಜಗತ್ತಿನೊಳಗೆ ಎಲ್ಲ ರಾಷ್ಟ್ರಪತಿ ಆಗಲಿ ಅಥವಾ ಪ್ರಧಾನಮಂತ್ರಿನೇ ಆಗಲಿ, ಇವರು 1 ಒಂದಾರ. ಅಲ್ಲ, ಈಗ ಮೋದಿ ಅವ್ರನ್ನ ನೋಡಿದ್ರೆ ನಿಮ್ಗೆ ಏನು ಅನಿಸ್ತೈತಿ, ಮತ್ತು ಯಾಕೆ ಅವ್ರ ಮ್ಯಾಗ ಅಷ್ಟೊಂದು ಅಭಿಮಾನ ಹೆಚ್ಚಾಗಿ ಕಾಣಿಸ್ತೈತಮ್ಮ? ನಂದು ಭಾಳ ಅಂದ್ರೆ ಭಾಳ ಭಾಳ ಅಭಿಮಾನ ಅದ, ಅದು ನಾ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನನ್ನ ನನ್ನ ಹೃದಯ ಒಳಗೆ ಅದಾರೆ. ಅವರು ನಮ್ಮಪ್ಪನು ತಾಯಿ ತಂದೆ ಎಲ್ಲರೂ ಬಂಧು ಬಳಗ ಎಲ್ಲರೂ ಅವರೇ. ಆ ಮೋದಿ ಅವ್ರಿಗೆ ಸಲಿಂದ ನನ್ನ ಜೀವನ ನಾನು ಮುಡಿಪಿಟ್ಟೀನಿ. ಅವ್ರ ದೇಶ ಸಂಬಂಧ ಇಟ್ಟಾರ, ಆದ್ರೆ ನನಗೆ 1000 ಸಲ ಅವರಿಗೆ ವಂದನದ. ಅವರಿಗೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಒಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಶಿಶಿಗಳಿ ಮತ್ತೆ ದೇವ್ರ ಹೆಚ್ಚು ಕೊಡ್ಲಿ, 110-120 ವರ್ಷ ಅವರಿಗೆ ಕೆಲಸ ಮಾಡುವಂತಹ ತಾಕತ್ ಕೊಡ್ಲಿ. ನನಗೆ ಅದು ಬಹಳ ಅಪೇಕ್ಷೆ. ಅದು ಎಷ್ಟು ಕೆಲಸ ಮಾಡ್ಯಾರ ಭಾರತ ದೇಶದೊಳಗೆ ಅಂದ್ರೆ 370 ತೆಗೆದ್ರು. ಹೆಣ್ಮಕ್ಳದು ಜೀವನ ಚಲೋ ಆಗ್ಬೇಕಂತ ಪ್ರಯತ್ನ ಮಾಡಿದ್ರು. ಇಡೀ ಜಗತ್ತಿಗೆ ಕೊರೋನಾ ಕಾಲಕ್ಕೆ ಔಷಧ ಹಂಚಿದ್ರು ಫ್ರೀಯಾಗಿ. ಆಮೇಲೆ ಮಂದಿಗೆ ಫ್ರೀಯಾಗಿ ಔಷಧ ಕೊಟ್ಟರು ಊರೊಳಗೆ ನಮ್ಮ ದೇಶದಾಗ ಆಯಿತು. ಆಮೇಲೆ ದವಾಖಾನೆ ಆಗಲಿ, ಸ್ಕೂಲ್ ಆಗಲಿ, ಹೈಸ್ಕೂಲ್ ಆಗಲಿ, ಆಮೇಲೆ ಕಾಲೇಜ್ ಆಗಲಿ, ಎಲ್ಲ ಕಡೆ ಭರ್ಪೂರ್ ವ್ಯವಸ್ಥೆ ಮಾಡಿದ್ದಾರೆ. ಮೋದಿಯವರು ಈ ಬಾರಿ 3 ಸಲ ಗೆಲ್ತಾರಂತೀರ, ಮತ್ತೆ ಪ್ರಧಾನಿ ಆತಾರಂತೀರ, ಏನು ಹಾರೈಸ್ತೀರಿ? ನಾನು ಮೋದಿಯವ್ರದ್ದು ಕಾಯಮೇ ಕೇಳ್ತೀನಿ ರೀ, ಕಾಯಂ ಕೇಳ್ತೀನಿ ಟಿ ವಿ ಒಳಗೆ, ಪೇಪರ್ನೂ ಓದ್ತೀನಿ, ಎಲ್ಲ ಅಕ್ಷರನ ಅಕ್ಷರ ಓದ್ತೀನಿ ಅವ್ರ ಬಗ್ಗೆ. ಆದರೂ ನೋಡ್ರಿ, ಕೃಷ್ಣನ ಕಾಲಕ್ಕೆ ಅವನ ವಿರುದ್ಧ ರಾಕ್ಷಸ ಕೌಂಸಿದ್ರು, ಆಮೇಲೆ ರಾಮನ ಕಾಲಕ್ಕೆ ಅವನ ವಿರುದ್ಧ ರಾವಣ ರಾಕ್ಷಸ ಇದ್ದ. ಈಗ ಮೋದಿಯವರು ದೇವ್ರಿದ್ದಂಗೆ ಅದಾರ, ಅವ್ರ ವಿರುದ್ಧ ಏನದ ಇವ ಅದಾರ ಕಾಂಗ್ರೆಸ್ದವ ಮಲ್ಲಿಕಾರ್ಜುನ ಖರ್ಗೆ ಅದ. ಮತ್ತೆ ಇವ್ರು ಇರೋರೇ ಅಲ್ರಿ ಕಡೆ 100-200% ಕೇಳಿದ್ದಾರೆ. ಆತ್ಮವಿಶ್ವಾಸ ಪಕ್ಕ ಆತ್ಮವಿಶ್ವಾಸ. ಸೊ ಇದಿಷ್ಟು ಏನಂತಂದ್ರೆ, ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಅಭಿವೃದ್ಧಿ ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳಿಗೂ ಮತ್ತು ಬಡವರಿಗೂ ಸಹ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಹೀಗಾಗಿ ಅವರು ಒಬ್ಬರು ದೇವರ ಸಮಾನ,
ಹೀಗಾಗಿ ಅವ್ರನ್ನ ನಾನು ನೋಡೋದಕ್ಕೆ ಬಂದೆ. ಮೂರನೇ ಬಾರಿಯೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಅಧಿಕಾರವನ್ನ ಸ್ವೀಕಾರ ಮಾಡಲಿ ಅನ್ನೋದು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ಅಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಭೀಮು ಜೊತೆ ವಿಶ್ವಕುಮಾರ್ ಬೊಮ್ಮನಹಳ್ಳಿ, ವಿಸ್ತಾರ ನ್ಯೂಸ್, ಬಾಗಲಕೋಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.